ಆ ಸಮಸ್ಯೆಗೆ ಉತ್ತರವನ್ನು ವಾದಿರಾಜ ಶ್ರೀಪಾದರು ಈ ನುಡಿಯಲ್ಲಿ ಕೊಡ್ತಾ ಇದ್ದಾರೆ. ಏನಂದ್ರು, ಹೌದಲ್ಲ, ಭಗವಂತನಿಗೆ ಹಸಿವೆ ಆಗಿದೆ ಅಂತ ಹೇಳ್ತೀರಲ್ಲ, ಪ್ರಳಯ ಕಾಲ, ಪ್ರಳಯ ಕಾಲದಲ್ಲಿ ಆಲದಲೆ ಮೇಲೆ ಭಗವಂತ ಮಲಗಿದ್ದಾನೆ. ಆಗ ಪ್ರಳಯ ಕಾಲದಲ್ಲಿ ಭಕ್ಷ್ಯ ಭೋಜ್ಯ ವಿತ್ತು ಪೂಜಿಸುವ ಯೋಗಿಗಳು ಉಂಟೆ. ಅಲ್ಲಿ ಯೋಗಿಗೆ ಉಂಟೆ ಧನ ಧಾನ್ಯ ಅಂತುಂಟು. ಅನ್ವಯದ ಕ್ರಮ ತುಂಬ ಎಚ್ಚರಿಕೆಯಲ್ಲಿರಬೇಕು, ಇಲ್ಲದ್ರೆ ಅನ್ವಯ ತಪ್ಪಿ ಹೋಗುತ್ತೆ. ಯೋಗಿಗೆ ಧನ ಧಾನ್ಯ ಉಂಟೆ ಅಂತುಂಟು. ಮೊದಲು ಏನು ಕೇಳಬೇಕು ಗೊತ್ತಾ? ಆಗ ಭಕ್ಷ ಭೋಜ್ಯ ಇತ್ತು ಪೂಜಿಸುವ ಯೋಗಿಗಳು ಉಂಟೆ. ಮೊದಲು ಯೋಗಿಗಳಿದ್ದಾರಂತ ವಿಚಾರ ಮಾಡಿಕೊಳ್ಳಿ. ನಾವೆಲ್ಲ ಈಗ ದೇವರಿಗೆ ಕೊಡ್ತೇವಲ್ಲ, ದೇವರಿಗೆ ನೈವೇದ್ಯ ಅಂತ ಮಾಡ್ತೇವಲ್ಲ, ನಾವು ಇದ್ದೇವೆ ದೇವರಿಗೆ ನೈವೇದ್ಯ ಅಂತ ಮಾಡ್ತೇವೆ. ಏನಂತೀರಾ ನೀವು? ನೋಡಿ, ದೇವರಿಗೆ ಹಸಿವೆ ಆಗಿದೆ, ದೇವರು ಆಹಾರ ತೆಗೆದುಕೊಳ್ತಾ ಇದ್ದಾನೆ, ನಾವು ಕೊಡ್ತಾ ಇದ್ದೇವೆ, ದೇವರು ಉಣ್ತಾ ಇದ್ದಾನೆ. ವಾದಿರಾಜ ಶ್ರೀಪಾದರು ಕೇಳ್ತಾರೆ, ಈಗ ನೀನು ದೇವರಿಗೆ ಕೊಡ್ತೀಯ, ದೇವರು ಉಣ್ತಾನೆ ಅಂತಂತೀಯ, ಉಣ್ಣೋದ್ರಿಂದ ದೇವರಿಗೆ ಹಸಿವೆ ಉಂಟು ಅಂತಂತೀಯ. ಪ್ರಳಯ ಕಾಲದಲ್ಲಿ ನೀನಿದ್ದೀಯಾ? ಪ್ರಳಯ ಕಾಲದಲ್ಲಿ ನಿನ್ನಂತಹ ಯೋಗಿಗಳು ಇದ್ದಾರಾ? ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಭಗವಂತ ಇದ್ದಾನೆ, ಯೋಗಿಗಳಿಲ್ಲ. ಊಟ ದೇವರಿಗೆ, ಯಾರು ಭಗವಂತನಿಗೆ ಆಹಾರ ಕೊಡ್ತಾರೋ ಅವರು ಯೋಗಿಗಳು. ಈಗೆಲ್ಲ ನಾವು ದೇವರಿಗೆ ಆಹಾರ ಕೊಡ್ತೇವೆ, ಪ್ರತಿನಿತ್ಯ ನಾವು ಉಣಬೇಕಾದ್ರೆ ಮೊದಲು ದೇವರಿಗೆ ನೈವೇದ್ಯ ಅಂತ ಮಾಡ್ತೇವೆ. ದೇವರಿಗೆ ನೈವೇದ್ಯ ಮಾಡದೆ ಹಾಗೆ ಉಂಡ್ರೆ ನಮಗೆ ಅಜೀರ್ಣಕ್ಕೆ ಬರುವುದಂತೆ. ಅಜೀರ್ಣ ಆಗುವುದಲ್ಲಿಂದ, ಯಾಕೆ? ನಮಗೆ ಜೀರ್ಣಕ್ಕೆ ಬಾರದ ಸತ್ವ ಅದರಲ್ಲಿ ಸೇರಿಕೊಂಡಿದೆ. ದೇವರ ಮುಂದಿಡೋಣ, ದೇವರು ತನ್ನ ಸತ್ವವನ್ನು ತೆಗೆದುಕೊಂಡ. ಯಹ ಸಾರಭಾಗಂ ಅನುಭೂಯ ಶರೀರ ಭಾಜಾಂ ಶಿಷ್ಟಂ ಪ್ರಯಚ್ಛತಿ. ದೇವರ ಮುಂದೆ ಅಡಿಗೆ ಮಾಡಿ ಇಟ್ಟು ದೇವರಲ್ಲಿ ಹೇಳಬೇಕಂತೆ, ದೇವರೇ ನಿನ್ನ ನಿನಗೆ ತಕ್ಕುದಾದಂತಹ ಅದರ ಸಾರವನ್ನು ತೆಕೋ, ಬಾಕಿದ್ದನ್ನು ನಮಗೆ ಬಿಟ್ಟುಬಿಡು, ನಮಗೆ ಜೀರ್ಣಕ್ಕೆ ಬರುವುದನ್ನು ಬಿಟ್ಟುಬಿಡು ಅಂತ ದೇವರಲ್ಲಿ ಹೇಳಬೇಕಂತೆ. ಹಟ್ಟಿಯಿಂದ ಹಾಲು ಕರೆದುಕೊಂಡು ಬಂದಂತೇನೆ, ಮಗುವಿಗೆ ಕುಡಿಲಿಕ್ಕೆ ಕೊಡ್ತೇವಾ? ಇಲ್ಲ. ಯಾಕೆ? ಮಗುವಿಗೆ ಅಜೀರ್ಣಕ್ಕೆ ಬರುತ್ತೆ. ಏನ್ ಮಾಡ್ತೇವೆ? ಅದರ ಸಾರ ಭಾಗ ತೆಗೀತೇವೆ, ಮತ್ತೆ ಮಗುವಿಗೆ ಹಾಲು ಕುಡಿಯಲಿ ಕೊಡ್ತೇವೆ. ಅದೇ ರೀತಿ ನಮಗೆ ಯಾಕೆ ನಾವು ಈ ದಿವಸ ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂತ ಕೇಳಿದ್ರೆ, ನಮಗೆ ಜೀರ್ಣಕ್ಕೆ ಬಾರದೇ ಇರತಕ್ಕಂತಹ ಸತ್ವ ಆಹಾರದಲ್ಲಿ ಸೇರಿಕೊಂಡಿದೆ, ನಮಗೆ ಜೀರ್ಣಕ್ಕೆ ಬರೋ ಅಲ್ಲ. ದೇವರಿಗೆ ಒಪ್ಪಿಸದೇನೆ ತಿಂದೆವು ಅಂತಂದ್ರೆ ಅಜೀರ್ಣ ಆರಂಭ ಆಗುತ್ತೆ. ಅದಕ್ಕೋಸ್ಕರ ದೇವರ ಮುಂದೇಡು. ದೇವರೇನ್ ಮಾಡ್ತಾನೆ? ನಮಗೆ ದಕ್ಕದೇ ಇರತಕ್ಕಂತಹ ಸಾರವನ್ನು ಸ್ವೀಕಾರ ಮಾಡಿದ, ನಮಗೆ ದಕ್ಕುವಂಥದ್ದನ್ನು ಅದರಲ್ಲಿ ಬಿಟ್ಟ. ಹಾಗಾದ್ರೆ ಈ ರೀತಿ ಯಾರು ಭಗವಂತನ ಆರಾಧನೆ ಮಾಡ್ತಾರೋ ಅವರೆಲ್ಲ ಯೋಗಿಗಳು. ಅಂತಹ ಯೋಗಿಗಳು ಇದ್ದಾರಾ ಪ್ರಳಯ ಕಾಲದಲ್ಲಿ? ಭಗವಂತನನ್ನು ಹಸಿವೆ ಆಗುತ್ತೆ, ಭಗವಂತನಿಗೆ ನೈವೇದ್ಯ ಮಾಡೋಣ ಅಂತ ಹೇಳಲಿಕ್ಕೆ ಆವಾಗ ಯೋಗಿಗಳಿದ್ದಾರಾ? ಸರಿ, ಯೋಗಿಗಳು ಇರಬಹುದು ಕಾಣುತ್ತೆ. ಯಾಕೆ ಗೊತ್ತಾ? ಆದ್ರಲ್ಲೇ ಮುಂದೆ ಉಂಟಾ ಧನ ಧಾನ್ಯ ಅಂತ ಮತ್ತೆ ಪುನಃ ಪ್ರಶ್ನೆ ಮಾಡಿ. ಇಲ್ಲದ್ರೆ ಯೋಗಿಗಳಿದ್ದಾರು ಅಂತ ಕೇಳಿದ್ರೆ ಸಾಕಿತ್ತು. ಪ್ರಳಯ ಕಾಲದಲ್ಲಿ ನೈವೇದ್ಯ ಮಾಡತಕ್ಕಂಥ ಮಂದಿ ಯಾರು ಇಲ್ಲವಾದ್ದರಿಂದ ಭಗವಂತನಿಗೆ ಊಟ ಇಲ್ಲ, ಊಟ ಇಲ್ಲದಿದ್ರು ಕೂಡ ಚೆನ್ನಾಗಿದ್ದಾನೆ ಅಂದ್ರೆ ಹಸಿವೆ ಇಲ್ಲ ಅಂತ ತೀರ್ಮಾನ ಮಾಡ್ಬೋದಿತ್ತು. ಆದ್ರೂ ಮುಂದೆ ಏನಂದ ಯಾರು ಗೊತ್ತಾ? ಧನ ಧಾನ್ಯ ಉಂಟೆ ಅಂತ ಮತ್ತೆ ಪುನಃ ಕೇಳಿದ್ದಾರೆ. ಯಾಕೆ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಯೋಗಿಗಳು ಇದ್ದಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಇರುವುದಲ್ಲ, ಯೋಗಿಗಳು ಇದ್ದಾರೆ. ಯಾವ ಯೋಗಿಗಳು? ಯಾರು ಯೋಗಿಗಳು? ರುಜು ಯೋಗಿಗಳು ಇದ್ದಾರೆ. ರುಜು ಯೋಗಿಗಳು ಅಂತ ಯಾರಿಗೆ ಹೆಸರು? ಚತುರ್ಮುಖ ಬ್ರಹ್ಮನಿಗೆ ರುಜುಯೋಗಿ ಅಂತ ಹೆಸರು, ವಾಯುದೇವರಿಗೆ ರುಜುಯೋಗಿ ಅಂತ ಹೆಸರು. ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ 100 ಮಂದಿಗೆ ರುಜುಯೋಗಿಗಳು ಅಂತ ಹೆಸರು. ಅವರು ಮಹಾಪ್ರಳಯ ಕಾಲದಲ್ಲಿಯೂ ಕೂಡ ನಿದ್ದೆ ಮಾಡೋಲ್ಲ. ಅವರು ಯಾವಾಗಲೂ ಎಚ್ಚರಿಕೆಯಲ್ಲೇ ಇರ್ತಾರೆ. ಹೇಗೆ ನಾವು ಎಲ್ಲಿ ಕೂತರೂ ನಿದ್ದೆ ಮಾಡುತ್ತೇವೆ, ಸದಾ ಕಾಲ ಎಚ್ಚರಿಕೆಯಲ್ಲೇ ಇರ್ತಾರೆ ಅಂತೆ ಅವರು. ಇದ್ದಾರೆ ಯೋಗಿಗಳು, ಇದ್ದಾರೆ ಪ್ರಳಯ ಕಾಲದಲ್ಲಿ ಇದ್ದಾರೆ. ಆದ್ರಲ್ಲೇ ವಾದಿರಾಜರು ಮತ್ತೆ ಪುನಃ ಕೇಳಿದ್ರು, ಧನ ಧಾನ್ಯ ಉಂಟೆ ಅಂತ ಮತ್ತೆ ಪುನಃ ಕೇಳಿದ್ರು. ಚತುರ್ಮುಖ ಬ್ರಹ್ಮ ಪ್ರಳಯ ಕಾಲದಲ್ಲಿ ಎಚ್ಚರಿಕೆಯಲ್ಲೇ ಇರ್ತಾನೆ. ಆದ್ರಿಂದಲೇ ಚತುರ್ಮುಖನಿಗೆ ಹಿರಿಯರೊಂದು ಹೆಸರು ಕೊಟ್ರು, ಅಮೃತ ಅಂತ ಹೆಸರು ಕೊಟ್ರು, ಗೊತ್ತಲ್ಲ ಯಾಕೆ? ಪ್ರಳಯ ಕಾಲದಲ್ಲಿಯೂ ಕೂಡ ಅವನಿಗೆ ಮರೆಯುವಿಕೆ ಎನ್ನುವುದು ಇಲ್ಲ. ಪ್ರಳಯೇಪಿ ಪ್ರತಿಭಾತ ಪರ ಅವರ, ಪ್ರಳಯ ಕಾಲದಲ್ಲಿಯೂ ಕೂಡ ನಿದ್ದೆಯಲ್ಲಿಯೂ ಕೂಡ ಅವನಿಗೆ, ಪ್ರಳಯ ಕಾಲದಲ್ಲಿ ಎಲ್ಲರ ನಿದ್ದೆಯ ಸಮಯದಲ್ಲಿಯೂ ಕೂಡ ಪ್ರತಿಭಾತ ತೋರುತ್ತೆ.
ಪರ ಅಪರ ದೇವರು ತೋರ್ತಾನೆ ಜಗತ್ತು ತೋರುತ್ತೆ ಅವನಿಗೆ ಯಾರಿಗೆ ಚತುರ್ಮುಖನಿಗೆ ಆದ್ರಿಂದ ನಿದ್ದೆ ಮಾಡಿಕೊಂಡಿರುವವ ಅಲ್ಲ ಆದ್ರಿಂದ ಯೋಗಿಗಳು ಉಂಟೆ ಅಂತ ಕೇಳಿದ್ರೆ ನಾವು ನೀವು ಎಂಬ ಯೋಗಿಗಳು ಇಲ್ಲದೆ ಇರಬಹುದು ಆದರೆ ಚತುರ್ಮುಖನೆಂಬ ಯೋಗಿ ಪ್ರಳಯ ಕಾಲದಲ್ಲಿಯೂ ಇದ್ದಾನೆ ಅವ ದೇವರನ್ನು ಆರಾಧನೆ ಮಾಡ್ತಾನ ಆವಾಗ ದೇವರಿಗೆ ನೈವೇದ್ಯ ಮಾಡ್ತಾನ ಮಾಡ್ತಾನೆ ಅಲ್ಲ ಧನ ಧಾನ್ಯ ಉಂಟೆ ಮುಂದಿನ ಪ್ರಶ್ನೆ ಧನ ಧಾನ್ಯ ಉಂಟೆ ನೈವೇದ್ಯ ಮಾಡಬೇಕಾದ್ರೆ ದುಡ್ಡು ಧಾನ್ಯಗಳು ಬೇಕು ಧಾನ್ಯ ತಗೊಳ್ಬೇಕಾದ್ರೆ ದುಡ್ಡು ಬೇಕು ಧನ ಧಾನ್ಯ ಉಂಟೆ ಅದಕ್ಕಂದ್ರೂ ಚತುರ್ಮುಖ ತಾನು ಪ್ರಳಯ ಕಾಲದಲ್ಲಿ ಧನ ಧಾನ್ಯ ಉಪಯೋಗಿಸಿಕೊಂಡು ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡೋಲ್ಲ ಮತ್ತೆ ಹೇಗೆ ನೈವೇದ್ಯ ಮಾಡ್ತಾನೆ ಕೂತ ಅಂತೆ ಕೂತು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ ಅಂತೆ ಏನು ಅನ್ನ ಆಯಿತು ಸಾರು ಆಯಿತು ತೋವೆ ಮಾಡಿದ್ದೇನೆ ತುಪ್ಪ ಆಗಿದೆ ಮನಸ್ಸಿನಲ್ಲೇ ಎಣಿಸ್ತಾ ಇದ್ದಾನಂತೆ ಇಂಥ ಇಂಥ ಅಡಿಗೆ ಹೀಗೀಗೆ 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 ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಎಣಿಸಿದಂತೆ ಇದನ್ನೇ ನಮ್ಮ ನಿಮ್ಮ ಮಾತಿನಲ್ಲಿ ಹೇಳುವುದಾದರೆ ಮನಸ್ಸಿನ ಮಂಡಿಗೆ ಅಂತೇವೆ ಗಾಳಿ ಗೋಪುರ ಅಂತೇವೆ ಇದಕ್ಕೂ ಕೂಡ ಫಲವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಎಚ್ಚರಿಕೆ ನಮಗೆ ಏನು ದೇವರ ಮುಂದೆ ಕೂತಿದ್ದೇವೆ ಇಟ್ಟದ್ದು ಬೆಲ್ಲ ನೀರು ಮಾತ್ರ ದೇವರ ಮುಂದೆ ಒಂದು ತುಂಡು ಬೆಲ್ಲ ಒಂದು ಪುಟ್ಟ ಇದರಲ್ಲಿ ನೀರನ್ನು ದೇವರ ಮುಂದೆ ಇಟ್ಟು ನಮ್ಮ ಮಂತ್ರ ಏನು ಗೊತ್ತಾ ಪಕ್ವಪನ್ನಂ ಸಪಾನೀಯಂ ಸರ್ವೋಪಸ್ಕರ ಸಂಯುತಂ ಯಥಾಕಾಲ ಮನುಷ್ಯಾಧ್ಯೇಯ ಅನ್ನಾನಿ ಪಾಯಸ ಮುಖಾನಿ ವಿಶುದ್ಧಿ ಮಂತಿ ಸ್ನಿಗ್ಧಾನಿ ಅನ್ನನೂ ಇಲ್ಲ ಪಾಯಸನೂ ಇಲ್ಲ ಏನೂ ಆಗಿಲ್ಲ ಇರೋದು ಬೆಲ್ಲ ಮತ್ತೆ ನೀರು ಮಾತ್ರ ಅದಕ್ಕಂದ್ರು ಅನ್ನ ಪಾಯಸ ಪಂಚ ಭಕ್ಷ ಪರಮಾನ್ನಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿದ್ದರ ಫಲ ನಿನಗೆ ಬರಬೇಕೋ ನೀನು ಮನಸ್ಸಿನಲ್ಲೇ ಎಣಿಸಿಕೊಂಡು ದೇವರೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಚಿಂತನೆ ಮಾಡು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಬ ಜಗನ್ನಾಥದಾಸರ ಹರಿಕಥಾಮೃತ ಸಾರ ಮನದೊಳಗೇನೆ ಮನಸ್ಸಿನೊಳಗೇನೆ ನಮಗೆ ಮಾಡಲಿಕ್ಕೆ ಶ್ರೀಮಂತಿಕೆ ಇಲ್ಲ ಚೆನ್ನಾಗಿ ಮಾಡೋಣ ಅಂತಂದರೆ ದುಡ್ಡು ಇಲ್ಲ ಅಷ್ಟು ಶ್ರೀಮಂತರಲ್ಲ ಹೊಸ ಬಟ್ಟೆಯನ್ನು ದೇವರಿಗೆ ಹಾಕಿ ಚಿನ್ನದ ತೊಟ್ಟಿಲಲ್ಲಿಟ್ಟು ದೇವರನ್ನು ಪ್ರತಿನಿತ್ಯ ತೂಗೋಣ ಅಂತ ಅಷ್ಟು ಶ್ರೀಮಂತಿಕೆ ನಮಗಿಲ್ಲ ಮತ್ತೆ ಚಿನ್ನದ ತೊಟ್ಟಿನಲ್ಲಿ ತೂಗುವುದನ್ನು ನಾವು ನೋಡಿದ್ದೇವೆ ಇಲ್ಲಿ ಅಷ್ಟೇ ವಿನಃ ನಮ್ಮ ಮನೆಯಲ್ಲಿ ತೂಗುವಷ್ಟು ತಾಕತ್ತು ನಮಗಿಲ್ಲ ಹಾಗಾದರೆ ನೋಡಿದ್ದೀರಲ್ಲ ಇಲ್ಲಿ ಒಂದು ದಿವಸ ಚೌಕಿಯಲ್ಲಿ ಊಟ ಮಾಡಿದ್ದೀರಲ್ಲ ಅಥವಾ ಎಲ್ಲೋ ಒಂದು ಸಂದರ್ಭದಲ್ಲಿ ರಥೋತ್ಸವದ ಸಂದರ್ಭದಲ್ಲೂ ಬಂದು ಪುಷ್ಕಳ ಊಟ ಮಾಡಿದ್ದೇವಲ್ಲ ಅಡಿಗೆ ಚೆನ್ನಾಗಿದ್ರೆ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ಲ ಮನೆಯಲ್ಲಿ ಕೂತ್ಕೊಂಡು ನಾವು ದೇವರ ಮುಂದೆ ಕೂತ್ಕೊಂಡು ಅದನ್ನೇ ಮನಸ್ಸಿನಲ್ಲಿ ಎಣಿಸಿಕೊಂಡು ದೇವರೇ ನಿನ್ನನ್ನು ಚಿನ್ನದ ತೊಟ್ಟಿಲಲ್ಲಿಟ್ಟು ತೂಗುತ್ತಾ ಇದ್ದೇನೆ ನಿನಗೆ ಪಂಚಭಕ್ಷ ಪರಮಾನ್ನಗಳನ್ನು ನಾನು ಮಾನಸಿಕವಾಗಿ ಮಾಡಿ ನಿನಗೆ ನೈವೇದ್ಯ ಮಾಡ್ತಾ ಇದ್ದೇನೆ ಅಂತ ದೇವರ ಮುಂದೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿದರೆ ಕೈಗೊಂಬ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಮಾಡಿದ ಅಂತ ಹೇಗೆ ಗೊತ್ತು ಅಂತಂದರೆ ಜಗನ್ನಾಥಾಸರು ಮುಂದೆ ಅಂತಾರೆ ಬಲು ನೂತನ ಸುಶೋಭಿತ ಗಂಧ ಸುರಸ ರಸೋಪೇತ ಫಲರಾಶಿ ಈವ ನಾವು ಕೇವಲ ಮನಸ್ಸಿನ ಮಂಡಿಗೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿದ್ದು ದೇವರು ಮಾತ್ರ ಅದನ್ನು ಕೈಗೊಂಡ ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿ ಆಮೇಲೆ ನಮಗೆ ತನ್ನ ಮನಸ್ಸಾನೆ ಮನಸ್ಸಿನಲ್ಲಿ ಇಗೋ ನಿನಗೂ ಕೂಡ ತುಂಬಾ ಸಂಪತ್ತನ್ನು ನಾನು ಎಣಿಸ್ತಾ ಇದ್ದೇನೆ ನಿನಗೆ ತುಂಬಾ ಶ್ರೀಮಂತಿಕೆಯನ್ನು ಎಣಿಸ್ತಾ ಇದ್ದೇನೆ ಅಂತ ಭಗವಂತ ಅಷ್ಟೇ ಎಣಿಸೋಲ್ಲ ಕ್ರಮ ಪ್ರಕಾರ ನಮಗೆ ಕೊಡ್ತಾನೆ ಅಂತ ಚತುರ್ಮುಖ ತಾನು ಪ್ರಳಯ ಕಾಲದಲ್ಲಿ ಇದನ್ನೇ ಮಾಡ್ತಾ ಇದ್ದಾನೆ ಅಂತ ಯಾಕೆ ಆವಾಗ ಧನ ಧಾನ್ಯ ದವಸ ಯಾವುದೂ ಇಲ್ಲ ಇನ್ನೇನು ಹೇಳ್ಬೋದು ನೀವು ಹೇಗೂ ದೇವರು ತನ್ನ ಅಡಿಗೆ ಸಂದರ್ಭದಲ್ಲಿ ತುಪ್ಪವನ್ನು ಕರಿಯುವ ಕೆಲಸ ತಾನೇ ಇಟ್ಟುಕೊಂಡಿದ್ದ ಅಲ್ಲೋ ಆದರೆ ಅಡಿಗೆಯನ್ನು ದೇವರು ತಾನೇ ಮಾಡಿಕೊಂಡು ಪ್ರಳಯ ಕಾಲದಲ್ಲಿ ಉಂಡಬಾರದ ತಾನೇ ಯಾರಿಲ್ಲ ಯೋಗಿಗಳಿಲ್ಲ ಯಾರಿಲ್ಲ ಅಡಿಗೆ ಮಾಡುವರು ತಾನೇ ಅಡಿಗೆ ಮಾಡಿಕೊಳ್ಳೋದು ದೇವರು ಉಣ್ಣೋದು ಅದಕ್ಕಂದ್ರು ದೇವರು ಅಡಿಗೆ ಮಾಡಿಕೊಳ್ಳುವುದು ಅಂತಂದ್ರೆ ಹೇಗೆ ಯಾವುದರಿಂದ ಮಾಡಿಕೊಳ್ತಾನೆ ದೇವರು ಎಂದೂ ಕೂಡ ತಾನು ಶೂನ್ಯದಿಂದ ಸೃಷ್ಟಿ ಮಾಡುವುದು ಅಂತ ಇಟ್ಟುಕೊಳ್ಳಿಲ್ಲ ತಾಕತ್ತಿಲ್ವೋ ದೇವರಿಗೆ ಶೂನ್ಯದಿಂದ ಸೃಷ್ಟಿ ಮಾಡಲಿಕ್ಕೆ ತಾಕತ್ತಿಲ್ವೋ ಉಂಟು ಇದ್ರೂ ಕೂಡ ಶೂನ್ಯದಿಂದ ಸೃಷ್ಟಿ ಮಾಡ್ತೇನೆ ದೇವರು ಇಟ್ಟುಕೊಳ್ಳಿಲ್ಲ ಮತ್ತೆ ಪ್ರಕೃತಿಯನ್ನೇ ಕಾರಣವನ್ನಾಗಿಟ್ಟುಕೊಂಡು ಭಗವಂತ ಸೃಷ್ಟಿ ಮಾಡೋದು ಈಗ ಯಾವ ಸಮಯ ಇದು ಪ್ರಳಯ ಸಮಯ ಪ್ರಳಯ ಸಮಯದಲ್ಲಿ ಪ್ರಕೃತಿ ಹೇಗಿರುತ್ತೆ ಅಪಚಿತ ಆಗಿರುತ್ತೆ ಸೃಷ್ಟಿ ಕಾಲದಲ್ಲಿ ಉಪಚಿತ ಆಗುತ್ತೆ ಉಪಚಿತ ಆಗುವುದು ಅಪಚಿತ ಆಗುವುದು ಅಂತಂದ್ರೆ ಮಡಿಕೆ ಮಾಡಲಿಕ್ಕೆ ಜೇಡರ ಮಣ್ಣು ಬೇಕು ಬಟ್ಟೆ ಮಾಡಲಿಕ್ಕೆ ಹತ್ತಿ ಬೇಕು
ಆ ಹತ್ತಿ ಅಪಚಿತ ಆಗಿದ್ರೆ ಅದರಿಂದ ಬಟ್ಟೆ ಮಾಡ್ಲಿಕ್ಕೆ ಬರೋಲ್ಲ. ಹತ್ತಿ ಉಪಚಿತ ಆಗಿರ್ಬೇಕು, ಮಣ್ಣು ಉಪಚಿತ ಆಗಿರ್ಬೇಕು, ಆವಾಗ ಮಣ್ಣಿನಿಂದ ಮಡಕೆ ಮಾಡ್ಲಿಕ್ಕೆ ಬರುತ್ತೆ. ಉಪಚಿತ ಅಂತಂದ್ರು ಸಂಸ್ಕೃತ ಅಂತಂದ್ರು ಒಂದೇ ಅರ್ಥ. ಮಣ್ಣಿಗೆ ಸಂಸ್ಕಾರ ಕೊಡುವುದು ಅಂತಂದ್ರು ಮಣ್ಣು ಉಪಚಿತ ಆಗುವುದಂದ್ರು ಒಂದೇ ಅರ್ಥ. ಹಾಗೆ ಜೇಡರ ಮಣ್ಣು ತಂದೆವು ಮಡಕೆ ಮಾಡಿ ಬಿಡ್ತೇವ? ಇಲ್ಲ. ಆ ಜೇಡರ ಮಣ್ಣಿಗೆ, ಆ ಮಣ್ಣಿಗೆ ನಾವು ಆ ಸಂಸ್ಕಾರ ಕೊಡ್ತೇವೆ. ಸಂಸ್ಕಾರ ಕೊಟ್ಟು ಆಮೇಲೆ ಅದರಿಂದ ಮಡಕೆ. ಇದನ್ನು ಏನು ಅಂತ ಕರೆದ್ರು? ಉಪಚಿತ ಅಂತ ಕರೆದ್ರು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಒಂದು ವಸ್ತುವಿನ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕಚ್ಚಾ ವಸ್ತುಗಳು ಸಂಸ್ಕೃತಗಳಾಗಿರಬೇಕು, ಸಂಸ್ಕಾರವುಳ್ಳವುಗಳಾಗಬೇಕು. ಭಗವಂತ ತನ್ನ ಸಂಕಲ್ಪ ಹಾಗೆ ಶೂನ್ಯದಿಂದ ಸೃಷ್ಟಿ ಮಾಡುವ ತಾಕತ್ತು ಇದ್ರೂ ಕೂಡ ಭಗವಂತ ಪ್ರಕೃತಿಯನ್ನು ಇಟ್ಟುಕೊಂಡೇ ತಾನು ಸೃಷ್ಟಿ ಮಾಡ್ತೇನೆ ಅಂತ ಅವನ ನಿಯಮ. ಆದರೆ ಈಗ ಪ್ರಳಯ ಕಾಲ, ಪ್ರಕೃತಿ ತಾನು ಉಪಚಿತ ಆಗಿಲ್ಲ, ಅದು ಅಪಚಿತ ಆಗಿದೆ. ಪ್ರಕೃತಿ ಉಪಚಿತ ಆಗುವುದು ಸೃಷ್ಟಿಯ ಆರಂಭದಲ್ಲಿ, ಇದು ಪ್ರಳಯ ಈಗ. ಆದ್ದರಿಂದ ಆವಾಗ ಪ್ರಕೃತಿಯಿಂದ ಭಗವಂತ ಇದನ್ನೆಲ್ಲ ತನಗೆ ಬೇಕಾದ ಊಟವನ್ನು ನಿರ್ಮಾಣ ಮಾಡ್ತಾನೆ ಅಂತ ಹೇಳೋಣ ಅಂತಂದ್ರೆ ಪ್ರಕೃತಿ ಇನ್ನೂ ಅಪಚಿತ ಆಗಿಕೊಂಡೇ ಉಂಟು, ಉಪಚಿತ ಆಗಿಲ್ಲ. ಹಾಗಾದರೆ ಆವಾಗ ಯೋಗಿಗಳಿಲ್ಲ, ನಮ್ಮ ನಿಮ್ಮಂತಹ ಯೋಗಿಗಳು ಪ್ರಳಯ ಕಾಲದಲ್ಲಿ ಇಲ್ಲ. ಇನ್ನು ಚತುರ್ಮುಖನೆಂಬ ಯೋಗಿ ಇದ್ರೂ ಕೂಡ ಅಡಿಗೆ ಮಾಡೋಣ ಅಂತಂದ್ರೆ ದವಸ ಧಾನ್ಯಗಳಿಲ್ಲ. ಮಾನಸಿಕ ಅಡಿಗೆಯನ್ನು ಚತುರ್ಮುಖ ಮಾಡಿ ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ, ಭಗವಂತ ಆ ಊಟವನ್ನು ಉಣ್ಣುತ್ತಾನೆ. ಯಾಕೆ ಉಣ್ಣುತ್ತಾನೆ? ಹೊಟ್ಟೆ ತುಂಬುತ್ತಾ ಈ ಊಟದಿಂದ? ಮಾನಸಿಕವಾಗಿ ಕಲ್ಪನೆ ಮಾಡಿ ದೇವರ ಮುಂದೆ ಇಟ್ಟರೆ ದೇವರಿಗೂ ಹೊಟ್ಟೆ ತುಂಬುತ್ತಾ? ದೇವರಂದ ಹೊಟ್ಟೆ ತುಂಬಿತು ಅಂತಂದ. ಹಾಗಾದ್ರೆ ಇದು ಎಂಥ ಹೊಟ್ಟೆ ತುಂಬಿಸುವಿಕೆ? ಹಸಿವೆ ಆದಾಗ ತುಂಬಿಸಿಕೊಳ್ಳುವ ಹೊಟ್ಟೆ ಅಲ್ಲ, ಹಸಿವೆ ಇಲ್ಲದಿರುವಾಗ ತುಂಬಿಸಿಕೊಳ್ಳುವ ಹೊಟ್ಟೆ. ಎರಡು ರೀತಿಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕಾಗುತ್ತೆ. ಹಸಿವೆ ಆದಾಗ, ನಿಜವಾಗಿ ಹಸಿವೆ ಆಗಿದೆ ಆವಾಗ ಹೊಟ್ಟೆ ತುಂಬಿಸಿಕೊಳ್ಬೇಕಾದ್ರೆ ನಿಜವಾದ ಆಹಾರ ಬೇಕು. ಹಸಿವೆ ಆಗಿಲ್ಲ ಆವಾಗಲೂ ಹೊಟ್ಟೆ ತುಂಬಿಸಿ ಏನು? ನಮ್ಮ ಮನೆಗೆ ನೀವು ಬರಬೇಕು ನಾಳೆ ದಿವಸ. ಇನ್ನು ಬಂದಿಲ್ಲ ಇವ ಹೇಳಿದ್ದಷ್ಟೇ ಬರಬೇಕು ಅಂತ. ಆವಾಗ ಹೇಳಿಸಿಕೊಂಡ ಏನು ಮಾಡ್ತಾನೆ ಗೊತ್ತಾ? ನೀವಷ್ಟು ಹೇಳಿದ್ರಿಂದಲೇ ಹೊಟ್ಟೆ ತುಂಬಿತು ನನಗೆ ಅಂತ. ಅಷ್ಟು ಹಸಿವೆ ಆಗುತ್ತಾ ಇರುತ್ತೆ ಒಳಗಿನಿಂದ, ಆದರೂ ಹೇಳುವಾಗ ಮಾತು ನೀವಷ್ಟು ಹೇಳಿದ್ರಿಂದ ನನಗೆ ಹೊಟ್ಟೆ ತುಂಬಿದಂತೆ ಆಯಿತು. ಊಟ ಮಾಡಿ ಬನ್ನಿ, ದೂರದಿಂದ ಬಂದಿದ್ದೀರಿ, ಊಟ ಮಾಡಿ ಅಂತ ಹೇಳ್ತೇವೆ. ಆವಾಗ ಬಂದವ ಏನಂದ? ಎದ್ದೆ ತುಂಬ ಬಳಲಿದ್ದಾನೆ. ಬಂದವ ಏನಂದ? ನೀವಷ್ಟು ಕೇಳಿದ್ರಿಂದಲೇ ನನಗೆ ಹೊಟ್ಟೆ ತುಂಬಿದಂತೆ ಆಯಿತು. ಮತ್ತೆ ಕ್ರಮ ಪ್ರಕಾರ ಊಟ ಹಾಕಿದಾಗ ಬಂದು ಊಟ ಮಾಡ್ತಾನೆ. ಆದರೆ ಎರಡು ರೀತಿ ಹೊಟ್ಟೆ ತುಂಬಿಸಿಕೊಳ್ಳುವಿಕೆ ಉಂಟಲ್ಲ. ಒಂದು ನಿಜವಾಗಿ ಹಸಿವೆ ಆಗಿ ಹೊಟ್ಟೆ ತುಂಬಿಸಿಕೊಳ್ಳುವಿಕೆ ಒಂದು, ಹಸಿವೆ ಇಲ್ಲದಿದ್ದರೂ ಕೂಡ ಹೊಟ್ಟೆ ತುಂಬಿಸಿಕೊಳ್ಳುವಿಕೆ ಒಂದು. ಅದರಲ್ಲಿ ಮಾನಸಿಕ ಮಂಡಿಗೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದು ಹಸಿವೆ ಇಲ್ಲದಿರುವಾಗ. ಆಮೇಲೆ ದವಸ ಧಾನ್ಯಗಳಿಂದ ಮಾಡಿದ ಅಡಿಗೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದು ನಿಜವಾದ ಹಸಿವೆ ಆದಾಗ. ಪ್ರಳಯ ಕಾಲದಲ್ಲಿ ಯೋಗಿಗಳು ಇಲ್ಲ, ದವಸ ಧಾನ್ಯಗಳು ಇಲ್ಲ, ಆದ್ದರಿಂದ ಭಗವಂತನಿಗೆ ನಿಜವಾದ ಹಸಿವೆ ಇಲ್ಲ. ಹಾಗಾದರೂ ಕೂಡ ಹೊಟ್ಟೆ ತುಂಬಿಸಿಕೊಳ್ತಾನೆ. ಯಾವುದರಿಂದ? ಇದು ಚತುರ್ಮುಖ ಮಾಡಿದ ಮಾನಸಿಕ ಮಂಡಿಗೆಯಿಂದ ಹೊಟ್ಟೆ ತುಂಬಿಸಿಕೊಳ್ತಾನೆ. ಈ ಹೊಟ್ಟೆ ತುಂಬಿಸಿಕೊಳ್ಳೋದು ಯಾವಾಗ? ಹಸಿವೆ ಇಲ್ಲದಿರುವಾಗ ಅಷ್ಟೇ. ಅಂತೂ ಏನೇ ಆಗಲಿ ಚತುರ್ಮುಖನ ಮಾನಸಿಕ ಮಂಡಿಗೆಯಿಂದ ಆದರೂ ಕೂಡ ಭಗವಂತ ಹೊಟ್ಟೆ ತುಂಬಿಸಿಕೊಳ್ಳಿ ಅಂದರೆ ದೇವರಿಗೆ ಅದರದ್ದೊಂದು ಬೇಕು ಅಂತ ಇತ್ತಲ್ಲ. ನಾನು ನಿಮ್ಮ ಮನೆಗೆ ಬರುವುದಿಲ್ಲ ಬಿಡಿ, ನಾನು ನೀವು ಹಾಕಿದ ಊಟವನ್ನು ಉಣ್ಣುವುದಿಲ್ಲ ಬಿಡಿ, ಆದರೂ ಕೂಡ ನೀವು ಕೇಳಬೇಕು ಅಂತ ನನಗೊಂದು ಇರುತ್ತೆ ಅಲ್ಲ. ಊಟ ಆಯ್ತಾ, ಊಟ ಮಾಡಿ ಅಂತ ಕೇಳಬೇಕು ಅಂತ ಒಂದು ಇರುತ್ತಲ್ಲ. ಹಾಗೆ ಕೇಳಿದಾಗ ನನಗೆ ಖುಷಿಯಾಗುತ್ತಲ್ಲ. ಯದ್ಯಪಿ ನಾನು ಊಟ ಮಾಡೋಲ್ಲ, ಯಾಕೆ ನಾನು ಸ್ವಲ್ಪ ಮಡಿ, ಅದರಿಂದ ಊಟ ಮಾಡೋಲ್ಲ. ಆದರೂ ನೀವು ನಮ್ಮನ್ನ ಮನೆಗೆ ಪಾದ ಪೂಜೆಗೆ ಬಂದಾಗ ಪಾಪ ಕೆಲವರಿಗೆ ಗೊತ್ತಿರೋದಿಲ್ಲ, ಅವರು ಎಲ್ಲ ಪಾದ ಪೂಜೆಯಲ್ಲಿ ಆದಮೇಲೆ ಸ್ವಾಮಿ ಒಂದೊಟ್ಟ ಹಾಲು ತಗೊಳ್ಳಿ ಅಂತ. ನಾವೇನಂತೇವೆ? ಮಹಾರಾಯ ನಾನು ಮಡಿ ಸ್ನಾನ ಮಾಡಿಯೇ ತಗೊಳ್ಬೇಕು ಅಂತ ಹಾಗೆಲ್ಲ ಹೇಳೋಲ್ಲ. ಮತ್ತೆ ನೀನು ಕೇಳಿದ್ರಿಂದಲೇ ಹೊಟ್ಟೆ ತುಂಬಿತು ಮಹಾರಾಯ ಅಂತ, ನೀನು ಹಾಗೆ ಔದಾರ್ಯ ತೋರಿಸಿದ್ರಿಂದಲೇ ಹೊಟ್ಟೆ ತುಂಬಿತು ಅಂತ ಹೇಳಿ. ಅದೇ ರೀತಿಯಲ್ಲಿ ಆಗ ಅಂತೂ ನಮಗೆ ಏನಿರುತ್ತೆ ಗೊತ್ತಾ? ನಮ್ಮ ನಿಮ್ಮಂಥವ್ರಿಗೆ ಏನಿರುತ್ತೆ ಗೊತ್ತಾ? ಅವ ಕೇಳಬೇಕು ಅಂತ ಒಂದಿರುತ್ತೆ, ತಗೊಳ್ಳಿ ಒಂದು ಲೋಟ ಹಾಲು ಅಂತ ಅವ ಕೇಳಬೇಕು ಅಂತ ನಮಗೆ ಇರುತ್ತೆ. ಹಾಗಾದ್ರೆ ಮೊದಲು ಅದರ ಒಂದು ನ್ಯೂನತೆ ಇತ್ತು, ಅವ ಕೇಳಿದ್ರಿಂದ ಅದನ್ನು ಭರ್ತಿ ಮಾಡಿಕೊಂಡೆವು. ಹಾಗಾದ್ರೆ ದೇವರಿಗೂ ಹಾಗೇನೋ, ಮೊದಲು ಸ್ವಲ್ಪ ನ್ಯೂನತೆ ಇತ್ತ? ಚತುರ್ಮುಖ ಮಾನಸಿಕ ಮಂಡಿಗೆಯನ್ನು ಅರ್ಪಣೆ ಮಾಡುವ ತನಕ ಒಂಚೂರು ನ್ಯೂನತೆ ಇತ್ತ? ಅಯ್ಯೋ ಚತುರ್ಮುಖ ಮನಸ್ಸಿನಲ್ಲಿ ಏನು ಮಾಡಿ ನನಗೆ ಕೊಡ್ಲೇ ಇಲ್ಲಲ್ಲ ಅಂತ ನ್ಯೂನತೆ ಇತ್ತ? ಕೊಟ್ಟದ್ರಿಂದ ಅವನಿಗೆ ತೃಪ್ತಿ ಆಯ್ತೋ? ಅಲ್ಲ. ಮತ್ತೆ ಚತುರ್ಮುಖನಿಗಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡಿದ. ಕೇಳದಿದ್ರೂ ಕೂಡ ಭಗವಂತ ತೃಪ್ತ ತೃಪ್ತ ತೃಪ್ತ.
ಚತುರ್ಮುಖ ಮನಸ್ಸಿನ ಮಂಡಿಕೆ ಮಾಡಿ ದೇವರಿಗೆ ಅರ್ಪಿಸಬೇಕಾಗಿಲ್ಲ. ಅರ್ಪಿಸಿದ್ರಿಂದ ಭಗವಂತನಿಗೆ ತನ್ನಿಮಿತ್ತವಾದ ಒಂದು ತೃಪ್ತಿ ಅಂತ ಇಲ್ಲ. ಮತ್ತೆ ಅವ ಯಾವಾಗಲೂ ಅವ ಯಾರು ಅವ ನಾರಾಯಣ. ಯಾಕೆ ನಾರಾಯಣ? ಸದಾ ಆನಂದ ಪೂರ್ಣ, ಆದ್ದರಿಂದ ಅವ ನಾರಾಯಣ. ಇದರಿಂದಾಗಿ ಅವನಿಗೆ ಆನಂದ ಬರುವುದು ಅಂತ ಇಲ್ಲ. ನಾವೆಲ್ಲ ಆನಂದಕ್ಕಾಗಿ ಉಣ್ಣೋದು, ಇನ್ನೊಬ್ಬರ ಹತ್ರ ಉಪಚಾರದ ಮಾತನ್ನು ಕೇಳಿಸಿಕೊಳ್ಳುವುದು ಯಾಕೆ? ಆನಂದಕ್ಕಾಗಿ. ಭಗವಂತ ಆನಂದಕ್ಕಾಗಿ ಅಲ್ಲ, ಆನಂದದಿಂದಾಗಿ. ಅಷ್ಟೇ ವ್ಯತ್ಯಾಸ. ನಮ್ಮದು ಆನಂದಕ್ಕಾಗಿ, ಅವನದ್ದು ಆನಂದದಿಂದಾಗಿ. ನಾವು ಕೊಟ್ಟೆವು, ನಾವು ಕೊಟ್ಟ ನೈವೇದ್ಯವನ್ನು ಬಗ ಬಗ ಅಂತ ಕಬಳಿಸಿದ. ಇಂದ್ರನಿಗೆ ಗೋಪಾಲಕರು ವಾರ್ಷಿಕ ಪೂಜೆ ಮಾಡುವುದು ಅಂತ ಎಲ್ಲ ಭಕ್ಷ್ಯ ಭೋಜ್ಯ ತಯಾರು ಮಾಡಿಟ್ಟಿದ್ರು. ಕೃಷ್ಣ ಅಂದ, ಇಂದ್ರನಿಗೆ ಕೊಡಬೇಡಿ, ಅವೇನು ನಮ್ಗೆ ಮಾಡೋಲ್ಲ, ಪ್ರಕೃತಿ ಪೂಜೆ ಮಾಡಿ, ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಿ ಇಂದ. ಪಾಪ ಗೊಲ್ಲರೆಲ್ಲ ತಂದು ಗೋವರ್ಧನ ಬೆಟ್ಟದ ಮುಂದೆ ತಂದಿಟ್ರು, ತಂದಿಟ್ಟು ಕಾಯ್ತಾ ಕೂತ್ರು. ಕೃಷ್ಣ ಏನು ಮಾಡಿದ? ಗೋವರ್ಧನ ಬೆಟ್ಟದೊಳಗೆ ಹೋದ, ಅದನ್ನೆಲ್ಲ ತಿಂದುಬಿಟ್ಟ, ಪೂರಾ ಕಬಳಿಸಿಬಿಟ್ಟ ಕೃಷ್ಣ. ಯಾಕೆ? ಆನಂದಕ್ಕಾಗಿ ಅಲ್ಲ, ಆನಂದದಿಂದಾಗಿ. ನಮ್ಮಲ್ಲಿ ಪ್ರವೃತ್ತಿ ನಾಲ್ಕು ರೀತಿ, ನಿನ್ನೆ ಒಂದು ನಾಲ್ಕು ರೀತಿಯ ವಿಕಾರ ಅಂತ ನೋಡಿದೆವಲ್ಲ, ಅದೇ ರೀತಿ ವ್ಯಕ್ತಿಗಳಲ್ಲಿ ಪ್ರವೃತ್ತಿ ಚಟುವಟಿಕೆ ನಾಲ್ಕು ರೀತಿ: ರಾಗದಿಂದ, ದ್ವೇಷದಿಂದ, ದುಃಖ ಜಾಸ್ತಿಯಿಂದ, ಸುಖ ಜಾಸ್ತಿಯಿಂದ. ನಾಲ್ಕು ರೀತಿಯಲ್ಲಿ ನಮ್ಮಲ್ಲಿ ಚಟುವಟಿಕೆ ಆಗುತ್ತೆ ಅಂತ. ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಉಂಟು ನಮ್ಮಲ್ಲಿ ಚಟುವಟಿಕೆ ಆಗಬೇಕಾದ್ರೆ. ರಾಗದಿಂದ, ರಾಗದಿಂದ ಅಂದ್ರೆ ಅದು ಏನೋ ಬೇಕು ಅಂತ ತೋರಿತು, ಆವಾಗ ಸರಿದನ್ನು ಪಡೀಲಿಕ್ಕೆ ಬೇಕಾದ ಚಟುವಟಿಕೆ ನಮ್ಮಲ್ಲಿ ಆಯ್ತು. ಇದಕ್ಕೇನು ಅಂತ ಕರೆದ್ರು? ರಾಗ, ಅದು ಬೇಕು ಅಂತ. ರಾಗ ಶಬ್ದದ ಅರ್ಥ ಮತ್ತು ಬಹಳ ಜೋರಾಗಿ ಹೇಳಿದ್ರು ಶಾಸ್ತ್ರಕಾರರು. ಸದ್ಯಕ್ಕೆ ಈಗ ರಾಗ ಅಂತ ಇಷ್ಟೇ ಸಾಕು, ಅದು ನನಗೆ ಬೇಕು. ಅದನ್ನು ಪಡೀಲಿಕ್ಕೆ ಬೇಕಾದ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ. ಇದೇನು ಹಾಗಾದ್ರೆ ಪ್ರವೃತ್ತಿ ಚಟುವಟಿಕೆ? ಯಾವುದರಿಂದ? ರಾಗದಿಂದಾಗಿ ಪ್ರವೃತ್ತಿ ಆಯಿತು. ಇನ್ನೊಂದು, ಪುನಃ ಹೊರಟ, ಕತ್ತಿ ಕುಡಾರಿ ಹಿಡ್ಕೊಂಡು ಹೊರಟ. ಯಾಕೆ? ದ್ವೇಷದಿಂದ. ಇನ್ನೊಬ್ಬರ ಮೇಲೆ ದ್ವೇಷ ಬಂತು ಅಂತಂದ್ರೂ ನಮ್ಮಲ್ಲಿ ಚಟುವಟಿಕೆ ಆರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಇನ್ನೆರಡು ಕಾರಣ ಚಟುವಟಿಕೆಗೆ: ಒಂದು ದುಃಖ ಉದ್ರೇಕ, ಸುಖ ಉದ್ರೇಕ. ದುಃಖೋದ್ರೇಕ, ಮಗನೋ ಹೆಂಡತಿಯೋ ಗಂಡನೋ ಯಾರೋ ಸತ್ರು, ಹೊಳೋ ಅಂತ ಅಳ್ತಾ ಇದ್ದ. ಅಳೋದು ಯಾಕೆ? ಅವರು ಸತ್ರ ಅಂತಲ್ಲ, ಇನ್ನು ನಾನು ಬದುಕುವುದು ಹೇಗೆ ಅಂತಷ್ಟೆ. ನಾವೇನು ಪುಕ್ಕಟೆಲ್ಲ ಅಳುವರು ಮಂದಿ ನಾವಲ್ಲ. ನಾವೇನು ಮಾಡಬೇಕಾದ್ರೂ ಒಳಂಚು ಸ್ವಾರ್ಥ ಇದ್ದೇ ಇರುತ್ತೆ ನಮ್ಮಲ್ಲಿ. ಇನ್ನು ಮುಂದೆ ನಾನೇನಕಪ್ಪ ಬದುಕುವುದು ಅಂತ ಬೊಬ್ಬೆ ಹಾಕೋದು. ಮತ್ತೆ ನಮ್ಗೆ ಬದುಕಿ ದಾರಿ ಇತ್ತು ಅಂದರೆ ಇವ್ರ ಸತ್ರ ನಾನು ಯಾಕೆ ಅಳ್ಬೇಕು ಅಂತೂ ಏನೋ ಗೊಳೋ ಅಂತ ಅಳ್ತೇವು. ಎದೆ ಎದೆ ಬಡ್ಕೊಂಡು ಬಡ್ಕೊಂಡು ಅತ್ತೇವು. ಏನಿದು? ಇದು ಒಂದು ರೀತಿಯ ಚಟುವಟಿಕೆ. ಯಾವುದರಿಂದ? ದುಃಖ ಉದ್ರೇಕದಿಂದ. ದುಃಖ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಇವನಲ್ಲಿ ಪ್ರವೃತ್ತಿ ಆರಂಭ ಆಯಿತು, ಚಟುವಟಿಕೆ ಆರಂಭ ಆಯಿತು. ತನ್ನನ್ನೇ ಬಡ್ಕೊಳ್ಳುವುದು, ಸಿಕ್ಕಿದವರನ್ನು ಬಡಿಯುವುದು ಅಂತ ಎಲ್ಲ ಶುರುವಾಯಿತು. ಇನ್ನು ಕೊನೆಯದ್ದು ಸುಖ ಉದ್ರೇಕದಿಂದ. ಇನ್ನು ನಮ್ಮ ಮಕ್ಕಳ ಹತ್ರ ಕೇಳಿ, ಏನು ಹಾರಾಡ್ತಾ ಇವೆ ಗೊತ್ತಾ? ಏನಪ್ಪ ಹಾರಾಡ್ತಿ? ನಾನು ಪಾಸ್ ಅಂದ ಅಷ್ಟೇ, ಮತ್ತೇನಿಲ್ಲ. ಶಾಲೆಯಿಂದ ಬರುವಾಗಲೇ ಹಾರಾಡಿಕೊಂಡೇ ಬರ್ತಾ ಇದ್ದಾನೆ ನೋಡಿ, ಭಾರಿ ಖುಷಿ, ಕುಣಿಯಲ್ಲಿ ಕುಣಿದು ಎಂಥದ್ದು ಖುಷಿಯಲ್ಲಿ ಕುಣಿತ. ನಾವು ಹೇಳೋದೇ ಹಾಗೆ, ಅವ ಉತ್ತೀರ್ಣ ಆಗಿದ್ದಾನಂತೆ, ಖುಷಿಯಲ್ಲಿ ಭಾರಿ ಕುಣಿತಾ ಇದ್ದಾನೆ. ಅದೇ ಫೇಲ್ ಅಂತಾಯ್ತು, ಪೂರಾ ತಗ್ಗಿ ಹೋದ. ಇದ್ದದ್ದನ್ನೆಲ್ಲ ಬಡಿಲಿಕ್ಕೆ ಶುರು ಮಾಡಿ. ಇನ್ನು ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ ಯಾರು ಬಡಿತಾರೆ ಯಾರು ಹಾರಾಡ್ತಾರೆ ಅಂತ. ಒಂದ ಸುಖೋದ್ರೇಕ, ಒಂದ ದುಃಖೋದ್ರೇಕ, ಒಂದ ರಾಗ, ಒಂದ ದ್ವೇಷ. ಪ್ರವರ್ತಕಗಳು ನಾಲ್ಕು. ಸದ್ಯ ಈಗ ಭಗವಂತ ನಾವು ಕೊಟ್ಟಂತಹ ಮಾನಸಿಕ ಮಂಡಿಗೆಯೋ ಅಥವಾ ಈಗ ಕೊಟ್ಟಂತಹ ನೈವೇದ್ಯವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಲಿಕ್ಕೆ ತನ್ನಲ್ಲಿ ಚಟುವಟಿಕೆ ಉಳ್ಳವನಾಗುತ್ತಾನೆ. ಯಾವುದರಿಂದ? ರಾಗವೋ, ದ್ವೇಷವೋ, ದುಃಖೋದ್ರೇಕವೋ, ಸುಖೋದ್ರೇಕವೋ. ಶಾಸ್ತ್ರಕಾರರಂದ್ರು ಒಂದೇ ಕಾರಣ, ಸುಖ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲಂತೆ, ಅದಕ್ಕೋಸ್ಕರ ತಿನ್ನೋದ್ರಲ್ಲಿ ಪ್ರವೃತ್ತಿ ಮಾಡಿ ಅಷ್ಟೇ. ಏನಾದರೂ ಮಾಡಬೇಕು, ಸುಖೋದ್ರೇಕಾದಾಗ ಏನಾದರೂ ಮಾಡಬೇಕು. ರಾಗ ಭಗವಂತನಿಗಿಲ್ಲ. ಯಾಕೆ? ರಾಗ ಅಂದರೆ ಏನು ಗೊತ್ತಾ ಅವರಿಗೆ? ಅದರಲ್ಲಿ ತುಂಬ ರಾಗ, ಸಂಸಾರದ ನಮಗೆ ತುಂಬ ರಾಗ, ಹೆಂಡತಿ ಮಕ್ಕಳಲ್ಲಿ ತುಂಬ ರಾಗ. ರಾಗ ಶಬ್ದದ ಅರ್ಥವನ್ನು ಶಾಸ್ತ್ರಕಾರರು ಈ ರೀತಿ ಹೇಳಿದರು: ಒಳ್ಳೆಯದು ಅಲ್ಲದ ವಸ್ತುವನ್ನು ಒಳ್ಳೆಯದು ಅಂತ ತಿಳ್ಕೊಳ್ಳುವುದಕ್ಕೆ ರಾಗ ಅಂತ ಹೆಸರು ಅಷ್ಟೇ. ಓ, ಈಗ ಸರಿ ಆಯ್ತಲ್ಲ. ರಾಕ್ಷಸದರ್ಥ ಚೆನ್ನಾಗಿ ಕೊಡುತ್ತೆ. ಒಳ್ಳೆಯದು ಅಲ್ಲದ ವಸ್ತುವನ್ನು ಒಳ್ಳೆಯದು ಅಂತ ತಿಳ್ಕೊಂಡು ಅದನ್ನು ಪಡೀಲಿಕ್ಕೆ ಬೇಕಾದ ಚಟುವಟಿಕೆ ಉಂಟಲ್ಲ, ರಾಗ. ರಾಗದಿಂದ ಚಟುವಟಿಕೆ. ಅಶೋಭನೆ ಶೋಭನತ್ವ ಬುದ್ಧಿ, ಕೆಟ್ಟದ್ದರಲ್ಲಿ ಒಳ್ಳೆಯದು ಎನ್ನತಕ್ಕಂಥ ತಿಳುವಳಿಕೆ. ಅದಂದ್ರೆ ರಾಗದ್ವೇಷಗಳು ನಮಗೆ ದುಃಖಕ್ಕೆ ಮೂಲ ಅಂತ ಹಿರಿಯರು ಅದನ್ನೇ ಅಂದದ್ದು. ಮೊದಲು ಗೊತ್ತಿರಲಿಲ್ಲ, ಅದನ್ನು ಪಡ್ಕೊಳ್ಳುವಾಗ ನಮಗೆ ಇದು ಕೆಟ್ಟದ್ದು ಅಂತ ಗೊತ್ತಿರಲಿಲ್ಲ. ಲಗ್ನ ಆದ್ಮೇಲೆ ಗೊತ್ತಾಯ್ತು ಅಯ್ಯೋ ಅಂತ. ಹಾಗಾದ್ರೆ ಅಶೋಭನೆ ಶೋಭನತ್ವ ಬುದ್ಧಿ ರಾಗ ಅಂತಂದ್ರು. ಭಗವಂತನಿಗೆ ಇದು ಕೆಟ್ಟದ್ದು ಗೊತ್ತಿಲ್ವೋ? ಯಾಕೆ? ಸರ್ವಜ್ಞ ಅಲ್ವೋ ಭಗವಂತ?
ಹಾಗಾದ್ರೆ ರಾಗದ ಪ್ರಸಕ್ತಿ ಭಗವಂತನಿಗಿಲ್ಲ, ದ್ವೇಷದ ಪ್ರಸಕ್ತಿ ಕೃಷ್ಣನಂದಿದ್ದ. ನಮೇ ದ್ವೇಷಸ್ತಿ ನ ಪ್ರಿಯ, ನನಗೆ ಬೇಡದವರು ಅಂತ ಇಲ್ಲ, ಬೇಕಾದವರು ಅಂತ ಇಲ್ಲ. ಹಾಗಾದ್ರೆ ದ್ವೇಷದಿಂದ ಪ್ರವೃತ್ತಿಯು ಭಗವಂತನಿಗಿಲ್ಲ. ದುಃಖೋದ್ರೇಕದಿಂದ ಪ್ರವೃತ್ತಿ ಅಂತ ಹೇಳೋಣ, ಭಾರಿ ದುಃಖ ದೇವರಿಗೆ, ಅದರಿಂದಾಗಿ ದೇವರು ಚಟುವಟಿಕೆ ಅಂತ ಅನ್ನೋಣವೋ. ಯಾಕೆ ದುಃಖ? ಹೆಂಡತಿ ಸತ್ತಳು ಅಂತಲೋ, ಮಕ್ಕಳು ಸತ್ತರು ಅಂತಲೋ, ಮನೆ ಹೋಯ್ತು ಅಂತಲೋ, ಮಠ ಹೋಯ್ತು ಅಂತಲೋ, ಯಾವುದರಿಂದ ದೇವರಿಗೆ ಬಹಳ ದುಃಖ ಆಗಬೇಕು? ದುಃಖಕ್ಕೆ ಕಾರಣ ಇಲ್ಲ. ಹಾಗಾದ್ರೆ ದೇವರಲ್ಲಿ ಪ್ರವೃತ್ತಿಗೆ ಒಂದೇ ಒಂದು ಕಾರಣ, ಆನಂದ ಉದ್ರೇಕ. ಆದ್ರಿಂದ ಹಿರಿಯರೆಲ್ಲ ಭಗವಂತನ ಒಂದೊಂದು ಚಟುವಟಿಕೆಯಿಂದಲೂ ಕೂಡ ನಮಗೆ ಜೀವನದಲ್ಲಿ ತುಂಬ ಲಾಭ ಉಂಟಂತೆ. ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ತಾನೆ, ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಆನಂದ ಉದ್ರೇಕದಿಂದ ಅಂತ ಉತ್ತರ ಕೊಟ್ರೆ ಜೀವನದಲ್ಲಿ ನಮಗೆ ಭಗವಂತ ಆನಂದ ಉದ್ರೇಕವನ್ನು ಒದಗಿಸ್ತಾನೆ ಅಂತಂದ್ರು ಅಷ್ಟೇ. ಆದ್ದರಿಂದ ನಮ್ಮ ನಿಮ್ಮ ಪ್ರವೃತ್ತಿ ಆನಂದಕ್ಕಾಗಿ ಅಂತಾದರೆ ಭಗವಂತನ ಪ್ರವೃತ್ತಿ ಆನಂದದಿಂದಾಗಿ. ಹೀಗೆ ಚತುರ್ಮುಖಾದಿಗಳು ಏರು ಏನು ಕೊಟ್ಟರೂ ಕೂಡ ಭಗವಂತ ತಾನು ಸ್ವೀಕಾರ ಮಾಡುವುದು ಆನಂದಕ್ಕಾಗಿ ಅಲ್ಲ, ಆನಂದದಿಂದಾಗಿ. ಅಂತೂ ನಾವೀಗ ಚತುರ್ಮುಖನನ್ನು ಬಿಟ್ಟುಬಿಡಿ, ಸಾಮಾನ್ಯವಾಗಿಯೇ ತೆಗೆದುಕೊಳ್ಳೋಣ. ಏನು? ಆಗ ಪ್ರಳಯ ಕಾಲದಲ್ಲಿ ಭಕ್ಷ್ಯ ಭೋಜ್ಯ ವಿತ್ತು ಪೂಜಿಸುವ ಯೋಗಿಗಳು ಉಂಟೆ, ಆ ಯೋಗಿಗಳಿಗೆ ಧನ ಧಾನ್ಯಗಳು ಉಂಟೆ. ಏನೋ ಕಷ್ಟಪಟ್ಟು ಒಂದು ಯೋಗಿಯನ್ನು ತಂದ್ರಿ, ದವಸ ಧಾನ್ಯವನ್ನು ಕಷ್ಟಪಟ್ಟು ಹಿಡ್ಕೊಂಡು ಬಂದ್ರಿ, ಗ್ರಹಚಾರ ಅಡಿಗೆ ಆಗಬೇಕಲ್ಲ, ಅಡಿಗೆ ಆಗಬೇಕಾದ್ರೆ ಬೆಂಕಿ ಬೇಕಲ್ಲ, ಎಲ್ಲಿ ನೋಡಿದ್ರು ನೀರೇ ಇರುವುದು, ಬೆಂಕಿಯಲ್ಲಿ ಉಂಟು. ಪಾಕ ಮಾಡುವ ಒನ್ನೆ ಆಗ ಎಲ್ಲಿಹುದು, ಇದನ್ನೆಲ್ಲ ಬೇಯಿಸ್ಬೇಕಲ್ಲ, ಬೇಯಿಸ್ಲಿಕ್ಕೆ ಬೇಕಾಗಿರತಕ್ಕಂಥ ಬೆಂಕಿ ಬೇಕಲ್ಲ, ಬೆಂಕಿ ಎಲ್ಲಿ ಉಂಟು ಅಲ್ಲ. ದೇವರಿಗೆ ಊಟ ಮಾಡಲಿಕ್ಕೆ ಬೇಯಿಸ್ಲಿಕ್ಕೆ ಬೇಯಿಸಿಯೇ ದೇವರು ತಿನ್ನೋದಾ ಅಂತ ಯಾರೋ ಕೇಳಿದ್ರು. ನಿನ್ನ ಪ್ರಶ್ನೆಗೆ ಬೇಯಿಸಿಯೇ ತಿನ್ನೋದು ಅಂತ ಉತ್ತರ. ಯಾಕೆ ನಿನ್ನ ಪ್ರಶ್ನೆ ಏನು? ದೇವರಿಗೆ ಹಸಿವೆ ತ್ರಿಷೆ ಉಂಟು ಅಂತ ನೀನು ಯಾವಾಗ ಹೇಳ್ತೀಯೋ ಅಂತ ದೇವರು ತಿನ್ಬೇಕಾದ್ರೆ ಬೇಯಿಸಿಯೇ ತಿನ್ಬೇಕು. ನಮ್ಮಲ್ಲೆಲ್ಲ ಹಾಗೆ ಕ್ರಮ, ಹಸಿವೆ ತ್ರಿಷೆ ಉಳ್ಳವರು ತಿನ್ನೋದು ಬೇಯಿಸಿಯೇ, ಬೇಯಿಸದೆ ತಿನ್ನೋರು ಅಂತ ಅನಾಗರಿಕರು ಅಂತಂತೇವೆ. ನಾವೆಲ್ಲ ನಾಗರಿಕರು, ಅದರಿಂದ ಬೇಯಿಸಿಯೇ ತಿನ್ನೋದು. ದೇವರಿಗೆ ಯಾವಾಗ ಹಸಿವೆ ತ್ರಿಷೆ ಉಂಟು ಅಂತ ಹೇಳ್ತೀಯೋ ಹಾಗಾದ್ರೆ ದೇವರು ತಿನ್ನೋದಾದ್ರೆ ಬೇಯಿಸಿಯೇ ತಿನ್ಬೇಕು. ತಿನ್ನಲಿಕ್ಕೆ ಬೇಕಾಗಿರತಕ್ಕಂತಹ ಅಡಿಗೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಅಗ್ನಿ ಬೆಂಕಿ ಎಲ್ಲಿ ಇಹುದೋ ವಿಚಾರಿಸಿರೋ ಅಂತ ವಾದಿರಾಜ ಶ್ರೀಪಾದರಂತಾರೆ. ವಿಚಾರಿಸರು ಅಂದ್ರೆ ವೈದಿಕ ಶಬ್ದಗಳಿಂದ ವಿಚಾರಿಸರು, ವೇದ ಮಾತುಗಳಿಂದ ವಿಚಾರಕ್ಕೆ ಆವಾಗ ಯಾವುದೂ ಇರಲಿಲ್ಲ ಅಂತ ವೇದ ಸ್ವಯಂ ಹೇಳ್ತಾ ಇದೆ. ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗೆ ಉಂಟೆ ಧನ ಧಾನ್ಯ. ಹಾಗಾದ್ರೆ ಅಂತೂ ಭಗವಂತನಿಗೆ ಹಸಿವೆ ಇಲ್ಲ ಅಲ್ಲ, ದೇವರಿಗೆ ಹಸಿವೆ ಇಲ್ಲ ಅಲ್ಲ, ಖಂಡಿತ ಇಲ್ಲ. ಯಾಕೆ ಗೊತ್ತಾ? ಆ ದೇವರನ್ನು ಆರಾಧನೆ ಮಾಡತಕ್ಕಂತ ದೇವತೆಗಳಿಗೇನೆ ಹಸಿವೆ ಇಲ್ಲ ಅಂತೆ, ದೇವರಿಗೆ ಹಸಿವೆ ಇಲ್ಲ ಅಂತ, ದೇವ ದೇವನಿಗೆ ಹಸಿವೆ ಇಲ್ಲ ಅಂತ ಏನು ಹೇಳತಕ್ಕದ್ದು? ದೇವತೆಗಳಿಗೆ ಹಸಿವೆ ಇಲ್ಲೋ? ಉಂಟು. ಉಂಟೋ? ಇಲ್ಲ, ಆ ಕ್ರಮದಲ್ಲಿ ಉಂಟಂತೆ. ಅಂದರೆ ದೇವತೆಗಳಿಗೆ ಆಹಾರ ಸಿಗದಿದ್ರೆ ಅವರಿಗೆ ಕ್ರಮ ಪ್ರಕಾರ ನಮ್ಮ ನಿಮ್ಮಂತೇನೆ ದೇವತೆಗಳಿಗೂ ಹಸಿವೆ ಆಗುತ್ತೆ ಅಂತೆ, ದೇವತೆಗಳಿಗೂ ಅಜೀರ್ಣ ಅಂತ ಆಗುತ್ತೆ ಅಂತೆ. ಕಾಂಡವನ ದಹನ ಸಂದರ್ಭ ನಾವು ನೋಡಿದ್ವಿ. ದೇವತೆಗಳು ಅಂತಂದ್ರೆ ನಮ್ಮಕ್ಕಿಂತ ಸ್ವಲ್ಪ ಎತ್ತರ ಮಟ್ಟದ ಜೀವರಷ್ಟೇ, ಅವರು ಜೀವರೇ ದೇವತೆಗಳು ಅಂತಂದ್ರು. ಪಾಂಚ ಭೌತಿಕ ಶರೀರ ಉಳ್ಳವರೇ, ಆದ್ದರಿಂದ ಅವರಿಗೆ ಹಸಿವೆ ಎನ್ನತಕ್ಕಂತಹದ್ದು ಉಂಟೆ. ಆದರೆ ಹಸಿವೆ ನಮ್ಮನ್ನು ನಿಮ್ಮನ್ನು ಹೇಗೆ ಪೀಡಿಸುತ್ತೋ ಹಾಗೆ ದೇವತೆಗಳನ್ನು ಹಸಿವೆ ಪೀಡಿಸೋಲ್ಲ. ನಮಗೆ ಹಸಿವೆ ಆಗುತ್ತೆ, ಹಸಿವೆ ಆದಾಗ ನಮಗೆ ಆಹಾರ ಸಿಕ್ಕಿಲ್ಲ, ಒಳಗಿರತಕ್ಕಂಥ ಅಗ್ನಿ ನಮ್ಮನ್ನು ಕೊರೀಲಿಕ್ಕೆ ಶುರು ಮಾಡುತ್ತೆ. ಒಳಗಿರತಕ್ಕಂಥ ಅಗ್ನಿ ನಮ್ಮ ದೇಹದ ಒಂದೊಂದೇ ಭಾಗವನ್ನು ಕೊರೀಲಿಕ್ಕೆ ಶುರು ಮಾಡುತ್ತೆ. ಆಹಾರ ಕೊಟ್ಟೆವು, ಸರಿ, ಅದನ್ನು ಕೊರೆಯುವ ದೇಹವನ್ನು ಕೊರೆಯುವುದನ್ನು ಬಿಟ್ಟಿತು, ಆಹಾರವನ್ನು ಕೊರೆಯಲಿಕ್ಕೆ ಶುರು ಮಾಡಿತು. ದೇವತೆಗಳಿಗಾಗುವಾಗ ಹಿರಿಯರಂದ್ರು, ಕ್ಷುತ್ ಪಿಪಾಸಾದಯಶ್ಚ ದೇವಾನಾಂ ಭೋಗ ಸಾಧಕ. ಹೌದು, ತ್ರಿಷ ಆಗುತ್ತೆ, ಹಸಿವೆ ಆಗುತ್ತೆ. ಆ ಸಂದರ್ಭದಲ್ಲಿ ದೇವತೆಗಳಿಗೆ ಆಹಾರವನ್ನು ಬಾಯಾರಿಕೆಯನ್ನು ಒದಗಿಸಿ ಕೊಟ್ಟೆವು ಅಂತಂದ್ರೆ ದೇವತೆಗಳಿಗೆ ತೃಪ್ತಿ ಆಗುತ್ತೆ, ಭೋಗಕ್ಕೆ ಸಾಧನ ಆಯಿತು. ನಾವು ಕೊಟ್ಟಂತ ಆಹಾರ ದೇವತೆಗಳಿಗೆ ಭೋಗಕ್ಕೆ ಸಾಧನ ಆಯಿತು.
ಹಸಿವೆ ಪರಿಹಾರ ಆಯಿತು, ಆಹಾರ ಸಿಕ್ಕಿದಾಗ ಹಸಿವೆ ಪರಿಹಾರ ಆಯಿತು. ಆದರೆ ಒಂದು ಎಚ್ಚರಿಕೆ, ಅಕಸ್ಮಾತ್ ಹಸಿವೆ ಆಗಿದೆ ಆಹಾರ ಸಿಕ್ಕಿಲ್ಲ ಅಂತ ಪ್ರಸಂಗದಲ್ಲಿ ದೇವತೆಗಳಿಗೆ ದುಃಖ ಮಾತ್ರ ಇಲ್ಲ ಅಷ್ಟೆ. ದೇವತೆಗಳ ದೇಹವನ್ನು ಆ ಹಸಿವೆ ಕೊರಿಯುವ ಪ್ರಸಂಗ ಇಲ್ಲ. ದೇವತೆಗಳ ದೇಹದಲ್ಲಿ ಇರತಕ್ಕಂಥ ಅಗ್ನಿ ದೇವತೆಗಳ ದೇಹವನ್ನು ಕೊರಿಯುವ ಪ್ರಸಂಗದಲ್ಲಿ ಹಸಿವೆ ಆದಾಗ ಆಹಾರ ಸಿಕ್ಕಿದ್ರೆ ತೃಪ್ತಿ ಆಗುತ್ತೆ, ಹಸಿವೆ ಆದಾಗ ಆಹಾರ ಸಿಗದಿದ್ರೆ ದುಃಖ ಆಗೋಲ್ಲ. ನಮಗೆ ಹಸಿವೆ ಆದಾಗ ಆಹಾರ ಸಿಕ್ಕಿದ್ರೆ ತೃಪ್ತಿ ಆಗುತ್ತೆ, ಸಿಗದಿದ್ದಾಗ ದುಃಖ ಆಗುತ್ತೆ. ಇಷ್ಟು ದೇವತೆಗಳಿಗೂ ನಮಗೂ ವ್ಯತ್ಯಾಸ. ಹಾಗಾದರೆ ಇಂತಹ ದೇವತೆಗಳಿಗೇನೆ ಏನಾಗುತ್ತೆ ಅಂತಂದರೆ, ಹಸಿವೆ ಆಯಿತು ಅಂತಂದರೆ ಆಹಾರ ಸಿಗದಿರುವಾಗ ಆ ದುಃಖವನ್ನು ತಡ್ಕೊಳ್ಳುವ, ದುಃಖ ಆಗದಿರುವಂಥ ಮಾಡ್ತಾ ತಾಕತ್ತಿರುವಾಗ ದೇವತೆಗಳಿಗೂ ದೇವತೆಯಾಗಿರತಕ್ಕಂಥ ಭಗವಂತನಿಗೆ ಹಸಿವು ಉಂಟು ಅಂತ ಹೇಗೆ ಹೇಳ್ತೀರಿ? ಆಗ ಭಕ್ಷ ಭೋಜ್ಯವಿತ್ತು, ಇನ್ನೂ ಒಂದು ಅರ್ಥ ಹೇಳಿದರು ಆಗ ಶಬ್ದಕ್ಕೆ. ಆಗ ಅಂದರೆ ದುರ್ವಾಸರು ಬಂದಾಗ, ರಾಮನ ಬಳಿಗೂ ಬಂದಿದ್ರು, ದುರ್ವಾಸರು ಕೃಷ್ಣನ ಬಳಿಗೂ ಬಂದಿದ್ರು. ಬಂದು ಏನು ಮಾಡಿದ್ರು? ರಾಮಚಂದ್ರ ಹಸಿವೆ ಆಗುತ್ತೆ ಅಂದರು. ರಾಮಚಂದ್ರ ಅಂದ ಕೂತ್ಕೊಳ್ಳಿ ಈಗ ಅಡಿಗೆ ಆಗುತ್ತೆ ಅಂದ. ಕೂತ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ, ಈಗಲೇ ಆಗಬೇಕು ಅಂತಂದ್ರು. ಹಾಗಾದರೆ ಮಾಡಿಟ್ಟದ್ದುಂಟು ಬಡಿಸ್ಲು ಅಂದರು. ಮಾಡಿಟ್ಟದ್ದು ಆಗದು ಅಂತಂದ್ರು. ಹಾಗಾದರೆ ಕೂತ್ಕೊಳ್ಳಿ ಅಡಿಗೆ ಮಾಡ್ತೇನೆ ಅಂದರು. ಮಾಡಿಟ್ಟದ್ದು ಆಗೋದು ಮಾಡತಕ್ಕದ್ದು ಆಗದು ಅಂತಂದ್ರು. ಹಸಿವೆ ಆಗುತ್ತೆ ಊಟ ಹಾಕು. ರಾಮಚಂದ್ರ ತಕ್ಷಣದಲ್ಲೇ ಏನು ಮಾಡಿದ? ತನ್ನ ಕೈ ಬೆರಳುಗಳನ್ನು, ಎಂಟು ಬೆರಳುಗಳನ್ನು ಜೋಡಿಸಿದ. ಜೋಡಿಸಿ ಏನು ಮಾಡಿದ? ಧೇನು ಮುದ್ರೆ ಮಾಡಿದ. ಸುರಭಿ ಮುದ್ರೆ ಅಂತ ಕರೀತೇವೆ ಅಥವಾ ಧೇನು ಮುದ್ರೆ ಅಂತ ಕರೀತೇವೆ. ಬೆರಳುಗಳನ್ನು ಜೋಡಿಸತಕ್ಕಂತಹ ಕ್ರಮ ಅದೊಂದು. ಧೇನು ಮುದ್ರೆ ಮಾಡಿದ, ದುರ್ವಾಸ ಎದುರಿಗೆ ಕೂತಿದ್ದಾರೆ, ಹೀಗೆ ಹಿಡಿದ ಅವರ ಎಲೆ ಮುಂದೆ ಹೀಗೆ ಹಿಡಿದ. ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತ ನಾಲ್ಕು ರೀತಿಯಾದ ಎಲೆಗೆ ಬಿತ್ತು, ಉಂಡ್ರು ಹೋದ್ರು. ಆಗಲೇ ಭಕ್ಷ್ಯ ಭೋಜ್ಯ ವಿತ್ತು ಪೂಜಿಸುವ ಅಂತ ಯಾರನ್ನು? ಯಾರ್ಯಾರೋ ಸಾಮಾನ್ಯ ಋಷಿಗಳನ್ನು ಪೂಜಿಸತಕ್ಕಂತಹ ಭಗವಂತನಿಗೆ ಹಿಂದೆ ಹೋಗಿ, ಹಸಿ ತ್ರಿಷೆ ಉಂಟೆ, ಹಿಂದಿನ ನುಡಿಗೆ ಹೋಗಬೇಕಿದಕ್ಕೆ. ಆಗಲೇ ದುರ್ವಾಸರಂದ್ರಂತೆ, ಬೇಷ್ ನೀನೊಬ್ಬನೇ ಸಮರ್ಥ ರಾಮಚಂದ್ರ ನನಗೆ ಊಟ ಹಾಕ್ಲಿಕ್ಕೆ ಅಂತಂದ್ರು. ರುದ್ರದೇವರು ಹೊರಟು ಹೋದ್ರು. ಮತ್ತೊಮ್ಮೆ ಕೃಷ್ಣ ಇದ್ದಲ್ಲಿಗೆ ಬಂದಿದ್ರಂತೆ, ಕೃಷ್ಣ ನನಗೆ ಹಸಿವೆ ಆಗುತ್ತೆ ಅಂತಂದ್ರಂತೆ. ಸರಿ ಊಟ ಹಾಕ್ತೇನೆ. ಕೃಷ್ಣ ಎಲ್ಲಿ ಊಟ ಹಾಕಿದ? ಕೃಷ್ಣ ಹಟ್ಟಿಯಲ್ಲಿದ್ದಂತೆ, ಬನ್ನಿ ಕೂಡಿ ಕೂತು. ಅಲ್ಲೇ ಕೃಷ್ಣ ಊಟ ಹಾಕಿದ ಅಂತ ಊಟ ಹಾಕಿ ಕಳಿಸಿಕೊ. ಹಟ್ಟಿಯಲ್ಲೇ ದುರ್ವಾಸರು ಉಂಡ್ರು, ಎದ್ದುಕೊಂಡು ಹೋಗಿಬಿಟ್ರು. ಆಗ ಭಕ್ಷ್ಯ ಭೋಜ್ಯ ಇತ್ತು ಪೂಜಿಸುವ ಯೋಗಿಗೆ ಉಂಟೆ ಧನ. ಯೋಗಿ ಯಾರೀಗ? ಯೋಗಿ ಕೃಷ್ಣ, ಮಹಾಯೋಗಿ ಕೃಷ್ಣ. ಅಂತ ಕೃಷ್ಣನಿಗೀಗ ಧನ ಧಾನ್ಯ ಉಂಟೆ. ಅವ ದವಸ ಧಾನ್ಯ ಇದನ್ನೆಲ್ಲ ಇಟ್ಟುಕೊಂಡು ಇವರನ್ನು, ಈ ದುರ್ವಾಸಾದಿಗಳನ್ನು ತೃಪ್ತಿಪಡಿಸಿದ್ದ. ಹಾಗಾದ್ರೆ ಇನ್ನೊಬ್ಬನ ಹಸಿವೆಯನ್ನು, ಯಾವುದರ ಅಪೇಕ್ಷೆ ಇಲ್ಲದೆಯೂ ಕೂಡ ಇನ್ನೊಬ್ಬರ ಹಸಿವನ್ನು ನೀಗಿಸುವ ತಾಕತ್ತುಳ್ಳಂತಹ ಈ ಭಗವಂತನಿಗೆ ಹಸಿ ತ್ರಿಷೆ ಉಂಟೆ, ಹಿಂದಿನ ನುಡಿಗೆ ಹೋಗಬೇಕು. ಶೋಭಾನೆ ಎಂತ ವಾದಿರಾಜ ಶ್ರೀಪಾದರು ಹೇಳಿ ಕೊನೆಗೆ ಏನಂತ ಇದ್ದಾರೆ? ವಿಚಾರಿಸಿರೋ ಮತ್ತೆ ಆಗ ಎಲ್ಲಿಹುದೋ, ವಿಚಾರಿಸಿರೋ ಅಂತ ಹೇಳುವ ಉದ್ದೇಶ, ಶಾಸ್ತ್ರದ ಪುಟಗಳನ್ನು ತೆಗೆದು ನೋಡಿ. ವಿಚಾರಿಸಿ ಅಂದರೆ ಲೋಕದ ಜನರಲ್ಲೆಲ್ಲ ಶಾಸ್ತ್ರದ ಪುಟಗಳಲ್ಲಿ ವಿಚಾರಿಸಿ ಅಂತ ವಾದಿರಾಜ ಶ್ರೀಪಾದರು ಶಾಸ್ತ್ರದ ಮುದ್ರೆಯನ್ನು ಈ ನುಡಿಗೆ ಹಾಕ್ತಾ ಇದ್ದಾರೆ ಎಂಬಲ್ಲಿಗೆ ಈ ನುಡಿಯು ಕೂಡ ತಿಳಿಸುವುದೇನು? ಆಹಾರ ಪದಾರ್ಥಗಳ ಕಮ್ಮಿ ಮಾಡುವಿಕೆ, ಊಟ ತಿಂಡಿ ತೀರ್ಥಗಳ ಕಮ್ಮಿ ಮಾಡುವಿಕೆ ಅನ್ನತಕ್ಕಂಥ ಫಲವನ್ನು ರಾಜರು ತಿಳಿಸ್ತಾ ಇದ್ದಾರೆ ಎಂಬಲ್ಲಿಗೆ